ಸ್ನೇಹಿತರ ನಮಸ್ಕಾರ. ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಖಲಿಸ್ತಾನಿ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಭಾರತ ಸಂಚು ರೂಪಿಸಿತ್ತು ಅಂತ ಕೆನಡಾ ಮತ್ತೊಮ್ಮೆ ಆರೋಪಿಸಿದೆ. ಪ್ರಕರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಳೆದು ತಂದಿದೆ. ನಿಜ್ಜರ್ ಹತ್ಯೆ ಕುರಿತು ಪಿಎಂ ಅವರಿಗೂ ಮಾಹಿತಿ ಇತ್ತು ಅಂತ ಗಂಭೀರ ಆರೋಪ ಮಾಡಿದೆ. ಟ್ರೂಡೋ ಸರ್ಕಾರದ ಅಧಿಕಾರಿಗಳ ಹೇಳಿಕೆ ಉಲ್ಲೇಖಿಸಿ ಕೆನಡಾದ ಗ್ಲೋಬ್ ಅಂಡ್ ಮೇಲ್ ಪತ್ರಿಕೆ ಈ ಕುರಿತು ವರದಿ ಮಾಡಿದೆ. ನಿಜ್ಜರ್ ಹತ್ಯೆಯ ಸಂಚಿನ ಬಗ್ಗೆ ಪ್ರಧಾನಿ ಮೋದಿಗೆ ಮೊದಲೇ ತಿಳಿದಿತ್ತು. ಈ ಪಿತೂರಿಯಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ವಿದೇಶಾಂಗ ಸಚಿವರು ಸಹ ಭಾಗಿಯಾಗಿದ್ದಾರೆ ಅಂತ ಕೆನಡಾ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಪತ್ರಿಕೆ ವರದಿ ಮಾಡಿದೆ. ಇತ್ತ ಕೆನಡಾ ಆರೋಪಗಳನ್ನ ಭಾರತ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಇದೊಂದು ಅಸಂಬದ್ಧ ಆಧಾರ ರಹಿತ ಆರೋಪ ಅಂತ ವಿದೇಶಾಂಗ ಸಚಿವಾಲಯ ತಿರುಗೇಟು ನೀಡಿದೆ. ಇಂತಹ ಲಘು ಹೇಳಿಕೆಗಳಿಂದ ಹದಗೆಟ್ಟಿರುವ ರಾಜತಾಂತ್ರಿಕ ಸಂಬಂಧಗಳು ಮತ್ತಷ್ಟು ಕುಸಿಯಲಿವೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಈ ಸಂಪೂರ್ಣ ವಿಷಯಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ. ಎಲ್ಲ ಆರೋಪಗಳು ಆಧಾರ ರಹಿತವಾಗಿದೆ. ಇದೊಂದು ರೀತಿಯ ಹಾಸ್ಯಾಸ್ಪದ ಆರೋಪ ಅಂತ ಜೈಸ್ವಾಲ್ ಕೆನಡಾಗೆ ತಿರುಗೇಟು ನೀಡಿದ್ದಾರೆ. ಕೆನಡಾ ವಿಚಾರ ಮುನ್ನೆಲೆಗೆ ಬಂದಾಗಲಿಲ್ಲ ಈ ನಿಜ್ಜರ್ ವಿಷಯ ಪ್ರಸ್ತಾಪವಾಗುತ್ತದೆ. ಹಾಗಾದ್ರೆ ಈ ಹರ್ದೀಪ್ ಸಿಂಗ್ ನಿಜ್ಜರ್ ಯಾರು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ. ಹರ್ದೀಪ್ ಸಿಂಗ್ ನಿಜ್ಜರ್ ಭಾರತದಲ್ಲಿ ಜನಿಸಿ ಇಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದ. ಬಳಿಕ 90ರ ದಶಕದಲ್ಲಿ ಈತನ ಕುಟುಂಬ ಕೆನಡಾಗೆ ವಲಸೆ ಹೋಗಿತ್ತು. ಅಂದಿನಿಂದ ಕೆನಡಾದಲ್ಲಿ ವಾಸವಾಗಿದ್ದರು. ಈತ ಪ್ರತ್ಯೇಕ ಖಲಿಸ್ತಾನಿ ಚಳವಳಿಯ ಬೆಂಬಲಿಗನಾಗಿದ್ದ. ನಿಷೇಧಿತ ಪ್ರತ್ಯೇಕತಾವಾದಿ ಗುಂಪು ಸಿಖ್ ಫಾರ್ ಜಸ್ಟಿಸ್ನ ನಾಯಕ ಗುರ್ಪತ್ವಂತ್ ಸಿಂಗ್ ಪನ್ನು ಜೊತೆ ನೇರ ಸಂಪರ್ಕ ಹೊಂದಿದ್ದ ಎನ್ನಲಾಗಿದೆ. ಈತ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ. ಪಂಜಾಬ್ನಲ್ಲಿ ಹಿಂದೂ ಅರ್ಚಕನ ಹತ್ಯೆ ಸೇರಿದಂತೆ ಈತನ ಮೇಲೆ ಹಲವು ಆರೋಪಗಳಿದ್ದವು. ಈತನ ಬಂಧನಕ್ಕೆ ನೆರವಾಗುವ ಅಥವಾ ಆತನ ಬಗ್ಗೆ ಮಾಹಿತಿ ನೀಡಿದವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಅಪರಾಧಗಳಲ್ಲೂ ಕೂಡ ಈತ ಕಾಣಿಸಿಕೊಂಡಿದ್ದ. ಭಾರತ ವಿರೋಧಿ ಧೋರಣೆ ಬೆಳೆಸಿಕೊಂಡಿದ್ದ. ಸದಾ ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸುವಲ್ಲಿ ನಿರತನಾಗುತ್ತಿದ್ದ. ಈ ಹಿಂದೆ ಈತನ ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಕಳೆದ ವರ್ಷ ಅಂದರೆ ಜೂನ್ 18, 2023 ಈತನನ್ನು ಕೆನಡಾದಲ್ಲಿ ಹತ್ಯೆ ಮಾಡಲಾಗಿತ್ತು. ಅಮೆರಿಕ ನಿರ್ಮಿತ ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಗೆ ಉಕ್ರೇನ್ಗೆ ಅನುಮತಿ ನೀಡಿರುವ ಬೈಡನ್ ಆಡಳಿತ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಯುಎಸ್ ನಿರ್ಮಿತ ನೆಲಬಾಂಬ್ ಬಳಕೆಗೆ ಅನುಮೋದನೆ ನೀಡಿದೆ. ಇದು ಆತಂಕ ಹೆಚ್ಚಿಸಿದೆ. ಅದಾಗೆ ಉಕ್ರೇನ್ನೊಳಗೆ ಆಂಟಿ ಪರ್ಸನಲ್ ಮೈನ್ಸ್ಗಳನ್ನು ಕಳಿಸಲು ಅನುಮತಿ ನೀಡಿರುವುದು ಇದೇ ಮೊದಲು ಎನ್ನಲಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯದ ವಿರೋಧದ ನಡುವೆ ಅಮೆರಿಕ ಈ ನಿರ್ಧಾರ ಪ್ರಕಟ ಮಾಡಿದೆ. ಇಲ್ಲಿವರೆಗೆ ರಷ್ಯಾದ ಭೂಪ್ರದೇಶದಲ್ಲಿ ದೀರ್ಘ ಶ್ರೇಣಿಯ ಕ್ಷಿಪಣಿಗಳ ಬಳಕೆಯನ್ನ ಅಮೆರಿಕ ಅನುಮೋದಿಸಿತ್ತು. ಆದರೆ ಈಗ ಅದು ನೆಲಬಾಂಬ್ಗಳ ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ವಿಷಮಗೊಳಿಸಿದೆ. ಅತ್ತ ರಷ್ಯಾ ಕೂಡ ಇದಕ್ಕೆ ಪ್ರತೀಕಾರದ ಪ್ರತಿಕ್ರಿಯೆ ನೀಡಿದೆ. ಬರುವ ದಿನಗಳಲ್ಲಿ ಅಣುಬಾಂಬ್ ಬಳಕೆಗೂ ಇದು ದಾರಿ ಮಾಡಿಕೊಳ್ಳಲಿದೆ ಅಂತ ಪುಟಿನ್ ಆಡಳಿತ ಎಚ್ಚರಿಸಿದೆ. ಪಾಪಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ದಾಳಿ ನಿಲ್ತಾ ಇಲ್ಲ, ಮಾಡಿದ್ದುಣ್ಣು ಮಾರಾಯ ಅನ್ನುವ ಹಾಗೆ ಪಾಕ್ನಲ್ಲಿ ಸರಣಿ ದಾಳಿಗಳು ನಡೀತಾ ಇದೆ. ಮಂಗಳವಾರ ಖೈಬರ್ ಪ್ರಾಂತ್ಯದ ಚೆಕ್ ಪೋಸ್ಟ್ ಒಂದರಲ್ಲಿ ಆತ್ಮಾಹುತಿ ದಾಳಿ ನಡೆದಿದೆ. ಘಟನೆಯಲ್ಲಿ 12ಕ್ಕೂ ಅಧಿಕ ಯೋಧರು ಹಾಗೂ 6 ಭಯೋತ್ಪಾದಕರು ಹತರಾಗಿದ್ದಾರೆ. ಮಂಗಳವಾರ ತಡರಾತ್ರಿ ಬನ್ನು ಜಿಲ್ಲೆಯ ಮಾಲಿಕೇಲ್ ಪ್ರದೇಶದಲ್ಲಿರುವ ಚೆಕ್ ಪೋಸ್ಟ್ ಮೇಲೆ ಭಯೋತ್ಪಾದಕರು ಟ್ರಕ್ ಮೂಲಕ ದಾಳಿ ನಡೆಸಲು ಯತ್ನಿಸಿದ್ದಾರೆ. ಆದರೆ ಚೆಕ್ ಪೋಸ್ಟ್ ಪ್ರವೇಶಿಸುವ ಅವರ ಪ್ರಯತ್ನವನ್ನ ಸೇನಾ ಪಡೆಗಳು ವಿಫಲಗೊಳಿಸಿವೆ. ಆದರೆ ಪಟ್ಟು ಬಿಡದ ಉಗ್ರರು ತಮ್ಮನ್ನು ತಾವೇ ಉಡಾಯಿಸಿಕೊಂಡು ಚೆಕ್ ಪೋಸ್ಟ್ ಹಾನಿಗೊಳಿಸಿದ್ದಾರೆ. ಈ ವೇಳೆ 12ಕ್ಕೂ ಅಧಿಕ ಸೈನಿಕರು ಸಾವಿಗೀಡಾಗಿದ್ದಾರೆ. ಅಲ್ಲದೆ ಸೈನಿಕರು ನಡೆಸಿದ ಫೈರಿಂಗ್ನಲ್ಲಿ 6 ಉಗ್ರರು ಮೃತಪಟ್ಟಿದ್ದಾರೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚೀನಾದ ರಕ್ಷಣಾ ಸಚಿವ ಡೋಂಗ್ ಜುನ್ ಅವರನ್ನ ಭೇಟಿಯಾಗಲಿದ್ದಾರೆ. ಲಾವೋಸ್ನ ರಾಜಧಾನಿ ವಿಯೆಂಟಿಯಾನ್ನಲ್ಲಿ ಈ ಮಹತ್ವದ ಭೇಟಿ ನಡೆದಿದೆ. ಮಾತುಕತೆ ವೇಳೆ ಭಾರತ ಚೀನಾ ಗಡಿಯಲ್ಲಿ ಗಲ್ವಾನ್ ಮಾದರಿಯ ಘಟನೆಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ರಾಜನಾಥ್ ಸಿಂಗ್ ಡೋಂಗ್ ಜುನ್ ಅವರ ಬಳಿ ಹೇಳಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಭಾರತ ಮತ್ತು ಚೀನಾ ಪರಸ್ಪರ ನಂಬಿಕೆಯನ್ನ ಪುನರ್ ನಿರ್ಮಿಸಲು ಮಾರ್ಗಸೂಚಿಯತ್ತ ಕೆಲಸ ಮಾಡುವ ಪ್ರತಿಜ್ಞೆ ಮಾಡಿವೆ. ಪೂರ್ವ ಲಡಾಖ್ನ ಡೆಮ್ಚೋಕ್ ಹಾಗೂ ಡೆಫ್ಸ್ಪಾಂಗ್ನ ಉಳಿದ 2 ಮುಖಾಮುಖಿ ಪಾಯಿಂಟ್ಗಳಿಂದ ಉಭಯ ಸೇನೆಗಳನ್ನ ಹಿಂಪಡೆದ ಕೆಲವೇ ವಾರಗಳ ಬಳಿಕ ಈ ಮಹತ್ವದ ಭೇಟಿ ನಡೆದಿದೆ.
ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಬಸ್ ಪಲ್ಟಿಯಾಗಿ 7 ಜನರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 24 ಜನರಿಗೆ ಮರಣಾಂತಿಕ ಗಾಯಗಳಾಗಿವೆ. ಮೂಲಗಳ ಪ್ರಕಾರ ಬಸ್ ತಿರುವು ತೆಗೆದುಕೊಳ್ಳುವಾಗ ಪಲ್ಟಿಯಾಗಿದೆ, ಹೀಗಾಗಿ ಈ ಅವಘಡ ಸಂಭವಿಸಿದೆ. ಹಜಾರಿಬಾಗ್ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಗೊಹ್ರಾರ ಪೊಲೀಸ್ ಠಾಣಾ ಪ್ರದೇಶ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಬಸ್ ತಿರುವಿನಲ್ಲಿ ವೇಗದಲ್ಲಿ ಬಿದ್ದಿದ್ದರಿಂದ ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ. ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ, ಆದರೆ ಅವಘಡ ನಡೆದ ಜಾಗದಲ್ಲಿ ವಿಪರೀತ ಎನ್ನುವಷ್ಟು ಮಂಜು ಆವರಿಸಿತ್ತು ಎನ್ನಲಾಗಿದೆ. ಇದರಿಂದ ಹೆದ್ದಾರಿ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅಲ್ಲದೆ ಬಸ್ ಅತ್ಯಂತ ವೇಗದಲ್ಲಿ ಇದ್ದಿದ್ದರಿಂದ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಜಗತ್ತು ಎಷ್ಟೇ ಮುಂದುವರೆದ್ರು ಕೆಲವೊಮ್ಮೆ ಅಸಹ್ಯ ಪಡುವಂತಹ ಘಟನೆಗಳು ನಮ್ಮ ಸುತ್ತವೇ ನಡೆಯುತ್ತದೆ. ಅಂಥದ್ದೇ ಒಂದು ವಿಲಕ್ಷಣ ಘಟನೆ ಒಡಿಸ್ಸಾದಲ್ಲಿ ನಡೆದಿದೆ. ಒಡಿಸ್ಸಾದ ಬೊಲಂಗೀರ್ ಜಿಲ್ಲೆಯಲ್ಲಿ ಕಿರಾತಕನೊಬ್ಬ ಯುವತಿಯ ಬಾಯಿಗೆ ಮಲ ಹಾಕಿ ಹಲ್ಲೆ ನಡೆಸಿದ್ದಾನೆ. ಯುವತಿ ತನ್ನ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಅದೇ ಊರಿನ ವ್ಯಕ್ತಿ ಟ್ರ್ಯಾಕ್ಟರ್ ಚಲಾಯಿಸಿ ಈಕೆಯ ಬೆಳೆ ನಾಶ ಮಾಡಿದ್ದಾನೆ. ಅಂದಹಾಗೆ ದಾಖಲಾಗಿರುವ FIR ಪ್ರಕಾರ ಆಕೆಯ ಬಾಯಿಗೆ ಬಲವಂತವಾಗಿ ಮಲವನ್ನ ತುರುಕಿಸಿದ್ದಾನೆ. ಮಧ್ಯ ಪ್ರವೇಶಿಸಿ ಆಕೆಯನ್ನ ರಕ್ಷಿಸಲು ಯತ್ನಿಸಿದ ಯುವತಿಯ ಚಿಕ್ಕಮ್ಮನ ಮೇಲೂ ಕೂಡ ಅದೇ ವ್ಯಕ್ತಿ ಹಲ್ಲೆ ನಡೆಸಿದ್ದಾನೆ. ಆದರೆ ಯಾವ ಕಾರಣಕ್ಕಾಗಿ ಈ ಹಲ್ಲೆ ನಡೆದಿದೆ ಅನ್ನುವುದು ತಿಳಿದು ಬಂದಿಲ್ಲ. ಸದ್ಯ ಆರೋಪಿ ಪರಾರಿಯಾಗಿದ್ದಾನೆ. ಈ ಘಟನೆ ಒಡಿಸ್ಸಾ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಹಿಂಡನ್ಬರ್ಗ್ ಸಂಕಷ್ಟದಲ್ಲಿರುವ ಉದ್ಯಮಿ ಗೌತಮ್ ಅದಾನಿಗೆ ಮತ್ತೊಂದು ಸಂಕಟ ಎದುರಾಗಿದೆ. ಗೌತಮ್ ಅದಾನಿ ಸೇರಿದಂತೆ 8 ಮಂದಿ ವಿರುದ್ಧ ಅಮೆರಿಕದಲ್ಲಿ ವಂಚನೆಯ ಆರೋಪಗಳು ದಾಖಲಾಗಿದೆ. ಸೌರಶಕ್ತಿ ಗುತ್ತಿಗೆಗಳನ್ನು ಪಡೆಯಲು ಅದಾನಿ ಸಹಿತ 8 ಜನರು ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೆನಡಾದ ಪೆನ್ಷನ್ ಫಂಡ್ ಸಂಸ್ಥೆ CDPQ ನ ಮಾಜಿ MD ಹಾಗೂ ಅಜುರೆ ಪವರ್ ಸಂಸ್ಥೆಯ ಮಾಜಿ ಎಕ್ಸಿಕ್ಯೂಟಿವ್ ಆದ ಸೈರಿಲ್ ಕೆಬಾಸೆಸ್ ಅವರು ಆರೋಪಿತರಲ್ಲಿ ಸೇರಿದ್ದಾರೆ. ಗೌತಮ್ ಅದಾನಿ, ಸೈರಿಲ್ ಅವರಲ್ಲದೆ ಸಾಗರ್ ಅದಾನಿ, ವಿನೀತ್ ಜೈನ್, ರಂಜಿತ್ ಗುಪ್ತಾ, ಸೌರಭ್ ಅಗರ್ವಾಲ್, ದೀಪಕ್ ಮಲ್ಹೋತ್ರಾ, ರೂಪೇಶ್ ಅಗರ್ವಾಲ್ ಪ್ರಕರಣದಲ್ಲಿ ಆರೋಪ ಎದುರಿಸ್ತಾ ಇದ್ದಾರೆ. US ನ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ SEC ನ್ಯೂಯಾರ್ಕ್ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಚಾರ್ಜ್ ಶೀಟ್ ಸಹ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಹೀಗಾಗಿ ಶೀಘ್ರದಲ್ಲೇ ಗೌತಮ್ ಅದಾನಿ ಹಾಗೂ ಸಾಗರ್ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿರುವ ರಾಜಸ್ಥಾನದ ಬಿಕನೇರ್ ಹೌಸ್ ಜಪ್ತಿ ಮಾಡಲು ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಆದೇಶ ನೀಡಿದೆ. ರಾಜಸ್ಥಾನದ ನೋಕಾ ಮುನ್ಸಿಪಾಲ್ಟಿ ಹಾಗೂ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕಂಪನಿ ನಡುವಿನ ಮಧ್ಯಸ್ಥಿಕೆ ಒಪ್ಪಂದವನ್ನು ಪಾಲಿಸದ ಕಾರಣ ನ್ಯಾಯಾಲಯ ಈ ಆದೇಶ ನೀಡಿದೆ. ಮೊನ್ನೆಯಷ್ಟೇ ವಿದ್ಯುತ್ ಬಿಲ್ ಕಟ್ಟದ ಕಾರಣಕ್ಕೆ ಹಿಮಾಚಲ ಭವನವನ್ನು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಇದೀಗ ರಾಜಸ್ಥಾನ ಭವನಕ್ಕೂ ಜಪ್ತಿ ಕಂಟಕ ಬಂದಿದೆ. ವಿವಾದದ ಪ್ರಕಾರ ನೋಕಾ ಮುನ್ಸಿಪಾಲ್ಟಿ ಇನ್ಫ್ರಾ ಇಂಜಿನಿಯರ್ ಕಂಪನಿಗೆ ಸುಮಾರು 50 ಲಕ್ಷಕ್ಕೂ ಅಧಿಕ ಹಣ ಪಾವತಿಸಬೇಕಿದೆ. ಆದರೆ ಪಾಲಿಕೆ ಹಣ ನೀಡದೆ ಕೋರ್ಟ್ ನಿಯಮ ಉಲ್ಲಂಘಿಸಿದೆ. ಈ ಹಿನ್ನೆಲೆಯಲ್ಲಿ ಜಪ್ತಿ ಆದೇಶ ನೀಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿ ರಾಜ್ಯವು ಒಂದೊಂದು ಭವನವನ್ನು ಹೊಂದಿದೆ. ಗೋಧ್ರಾ ದುರಂತವನ್ನು ಆಧರಿಸಿರುವ ದಿ ಶಬರಮತಿ ವರದಿ ಚಿತ್ರಕ್ಕೆ ಗುಜರಾತ್ನಲ್ಲೂ ತೆರಿಗೆ ಮುಕ್ತಗೊಳಿಸಲಾಗಿದೆ. ಚಿತ್ರ ವೀಕ್ಷಿಸಿದ ಬಳಿಕ ರಾಜ್ಯದ CM ಭೂಪೇಂದ್ರ ಪಟೇಲ್ ಈ ನಿರ್ಧಾರ ಕೈಗೊಂಡಿದ್ದಾರೆ. ಈಗಾಗಲೇ ರಾಜಸ್ಥಾನ, ಹರಿಯಾಣ, UP, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಸರ್ಕಾರಗಳು ಸಬರಮತಿ ಸಿನಿಮಾಗೆ ಟ್ಯಾಕ್ಸ್ ಫ್ರೀ ಘೋಷಣೆ ಮಾಡಿವೆ. ಇದೀಗ ಈ ಸಾಲಿಗೆ ಗುಜರಾತ್ ಸಹ ಸೇರಿದಂತಾಗಿದೆ. February 27, 2002 ಗುಜರಾತ್ನ ಗೋಧ್ರಾ ನಿಲ್ದಾಣದ ಬಳಿ ಸಬರಮತಿ ಎಕ್ಸ್ಪ್ರೆಸ್ ರೈಲಿನ ಕಂಪಾರ್ಟ್ಮೆಂಟ್ನಲ್ಲಿ ಸಂಭವಿಸಿದ ಬೆಂಕಿ ದುರಂತವನ್ನು ಆಧರಿಸಿ ಈ ಸಿನಿಮಾ ಚಿತ್ರೀಕರಿಸಲಾಗಿದೆ. November 15 ಚಿತ್ರ ಬಿಡುಗಡೆಯಾಗಿತ್ತು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.